ಸರ್ಕಾರ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದೆ. ಈ ಮುಂಚೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನಂತ ಹೇಳಿತ್ತು, 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ 10 ಕೆಜಿ ಕೊಡೋದಕ್ಕೆ ಸಾಧ್ಯ ಆಗದ ಕಾರಣ 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿಯ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆದಷ್ಟು ಬೇಗ ಅಕ್ಕಿ ಹಣದ ಬದಲು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸಚಿವ ಮುನಿಯಪ್ಪನವರು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಅಕ್ಕಿಯನ್ನ ತರಿಸ್ಕೊಂಡ್ರ ನಮ್ಮ ರಾಜ್ಯದವರು, ರಾಜ್ಯ ಸರ್ಕಾರ ತರಿಸ್ಕೊಂಡು ಈಗ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರ, ಯಾವಾಗಿಂದ ಆರಂಭ ಆಗುತ್ತೆ, ಏನ್ ಹೇಳ್ತಾರೆ ಸಚಿವರು? ಕೇಳಿ, ಸರ್ಕಾರದ ಅರ್ಹವಿದ್ದಾರೆ, ಅವ್ರಿಗೆ ಏನು ತೊಂದರೆ ಇಲ್ಲ, ಇನ್ನು ಅರ್ಹವಿದ್ದರೆ ಅವ್ರಿಗೂ ಮತ್ತೆ ಕೊಡ್ತೀವಿ. ಆದ್ರೆ ಬಿಪಿಎಲ್ ಅಲ್ಲದೆ ಇರೋರು, ಅರ್ಹರು ಅಲ್ಲದೆ ಇರೋರು, ಎಪಿಎಲ್ ಅವ್ರಿಗೂ ಕೂಡ ನಾವು 15 ರೂಪಾಯಿ ಕೂಡ ಸಬ್ಸಿಡಿಯಲ್ಲಿ 10 ಕೆಜಿ ಅಂತ ಅವ್ರಿಗೂ ಕೊಡ್ತಾರೆ. ಕಂಪ್ಲೀಟ್ ಸರ್ವರ್ ಫುಲ್ ಟೈಮ್ ಕೆಲಸ ಮಾಡ್ತದೆ, ಅದರದ್ದು ವೈಜ್ಞಾನಿಕವಾಗಿ ಸ್ವಲ್ಪ ತೊಂದರೆ ಇತ್ತು. ಈಗ 2 ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ, ಮುಂದೆ ಇಡೀ ರಾಜ್ಯದಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಅನ್ನು ಸರಿ ಮಾಡ್ತೀವಿ. ಹೊಸ ಕಾರ್ಡ್ಗಳು ಜನೈನ್ ಇರೋರು ಯಾರು ಬಿ ಪಿ ಎಲ್ ಒಳಗಡೆ ಬರ್ತಾರೆ ಅವರೆಲ್ಲರೂ ಕೊಡ್ತೇವೆ.